ಸರ್, ನಮ್ಮ ಗೋಕುಲ್ ಅನ್ನುವಂತ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ. ತಕ್ಷಣ ವಿಚಾರಣೆ ಮಾಡಿ ಅವನು ಯಾರೇ ಆಗಿರಲಿ ಕ್ರಮ ತಗೊಂಡ್ಬೇಕು. ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಕಾಪಾಡಬೇಕು. ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಯಾರ ಮೇಲೂ ಈಗ ಈ ರೀತಿ ಆಗುವಂತ ಕೆಲಸ ಆಗಬಾರದು. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದರ ಮೇಲೆ ಈ ರೀತಿ ಅಲ್ಲಲ್ಲಿ ಹಲ್ಲೆಗಳು ತೊಂದರೆಗಳು ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದೇ ಇದೆ. ಗುಲ್ಬರ್ಗದಲ್ಲಿ ಮಣಿಕಂಠ ಇರಬಹುದು, ಬೆಳಗಾಂನಲ್ಲಿ ಎರಡು ಇನ್ಸಿಡೆಂಟ್ ಇರಬಹುದು, ನಡೆಸ್ತಾನೆ ಇದ್ದಾರೆ ಅವಿಹಾತವಾಗಿ. ಸರ್ಕಾರದಿಂದ ಒಂದು ದೊಡ್ಡ ರಕ್ಷಣೆ ಇದೆ ಅಂತ ಇಂತಹ ಒಂದು ಸಮಾಜ ವಿದ್ರೋಹಿಗಳಿಗೂ ಕೂಡ ಅನಿಸ್ಬಿಟ್ಟಿದೆ. ಇದು ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರ ನಿಷ್ಠುರವಾಗಿ ಕ್ರಮ ತಗೊಳ್ಳುವಂತ ಅವಶ್ಯಕತೆ ಇದೆ. ಸರ್, ಎಲ್ಪಿ ಮೀಟಿಂಗ್ ನಿನ್ನೆ ಮೊನ್ನೆ ಅಧ್ಯಕ್ಷರು ಇದರಲ್ಲಿ ಗ್ರೂಪ್ನಲ್ಲಿ ಎಲ್ಪಿ ಮೀಟಿಂಗ್ ಕರೆದಿದ್ದಾರೆ. ಹಾಗೇನಿಲ್ಲ, ನಮ್ಗೆ ವಿಧಾನಸಭೆ ನಡೆಯುವಾಗ ಒಂದು ಅರ್ಧ ಗಂಟೆ ಮೊದಲು ಸೇರ್ಕೊಂಡು ಏನ್ ಸ್ಟ್ರಾಟಜಿ ಮಾಡಬೇಕು, ಯಾವ್ದಾದ್ರು ವಿಷಯದ ಬಗ್ಗೆ ಒತ್ತು ಕೊಡಬೇಕು ಅನ್ನುವಂಥದ್ನ ಸಮಾಲೋಚನೆ ಮಾಡಬೇಕು ಅಂತೇಳಿ ಈಗಾಗಲೇ ಮಾಡಿದ್ದೀವಿ. ಹಾಗಾಗಿ ವಿಧಾನಸಭೆ ನಡೆಯುವಾಗ ನಮ್ಮ ವಿರೋಧ ಪಕ್ಷದ ಮಾನ್ಯ ನಾಯಕರು ಒಂದು ಅರ್ಧ ಗಂಟೆ ಮೊದಲು ಕೂತ್ಕೊಂಡು ಇದನ್ನ ನಮ್ಮೆಲ್ಲರ ಜೊತೆ ಡಿಸ್ಕಷನ್ ಮಾಡ್ತಾರೆ. ಇಲ್ಲ ಸರ್, ಸಮನ್ವಯತೆಯ ಕೊರತೆ ಇಲ್ಲವೇ ಇಲ್ಲ. ನಮ್ಮ ಲೀಡರ್ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಅಶೋಕ್ ಅವರ ಜೊತೆಗೆ ನಾವು ಇದ್ದೇವೆ. ಅವರು ಕೂಡ ನಮ್ಮೆಲ್ಲರ ಜೊತೆ ಕನ್ಸಲ್ಟೇಷನ್ ಮಾಡಿ ಕೆಲವು ನಿರ್ಣಯಗಳನ್ನ ತಗೊಳ್ತಾರೆ. ಸರ್, ಈಗ ನಾಳೆ ಬೆಂಗಳೂರು ಶಾಸಕರು ಸಭೆ ಕರೆದಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು. ಅಂದ್ರೆ ಮೊನ್ನೆ ಆದಂತಹ ಬೆಳವಣಿಗೆಯಿಂದ ಒಂದು ಪ್ರತ್ಯೇಕ ಸಭೆ ನಡೆಸಿದಾರ ಅಥವಾ ನಿಮ್ಮ ನಾಯಕರ ವಿಶ್ವಾಸ ಇಲ್ಲ ಅಂತ ಹೇಳ್ತಾರೆ? ಇಲ್ಲ ಸರ್, ಹಾಗೇನಿಲ್ಲ. ಈಗ ಬೆಂಗಳೂರದ್ದೇ ಆದಂತಹ ಕೆಲವು ಸಮಸ್ಯೆಗಳಿದ್ದಾವೆ, ಇದನ್ನ ಡಿಸ್ಕಷನ್ ಮಾಡಬೇಕು. ಒಂದು ವಿರೋಧ ಪಕ್ಷವಾಗಿ ನಾವು ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಹೆಂಗೆ ಕೆಲಸ ಮಾಡಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಕರೆದಿದ್ದಾರೆ. ಹಾಗೆ ನಮ್ಮ ಶಾಸಕರು ಒಬ್ಬೊಬ್ಬರು ಒಂದೊಂದು ದಿವಸ ಊಟಕ್ಕೆ ಕರೀತಾರೆ. ಮೊನ್ನೆ ನಮ್ಮ ಇವರು ಅಶ್ವಥ್ ನಾರಾಯಣ ಅವರು ಊಟಕ್ಕೆ ಆಹ್ವಾನ ಮಾಡಿದ್ರು. ಈ ರೀತಿ ಶಾಸನಸಭೆ ನಡೆಯುವಾಗ ನಮ್ಮೆಲ್ಲರಿಗೂ ಕೂಡ ಈ ರೀತಿ ಕರೀತಾರೆ, ಸೇರಿಸ್ತಾರೆ, ಒಟ್ಟಿಗೆ ಚಿಂತನೆ ಮಾಡ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಇದು ನಮ್ಮ ಪಕ್ಷದ ಒಂದು ಆಂತರಿಕವಾಗಿರ್ತಕ್ಕಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರಿಗಾರು ಇದ್ರೆ, ಅಭಿಪ್ರಾಯ ಭಿನ್ನತೆ ಇದ್ರೆ ಅದನ್ನು ಹೋಗಲಾಡಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.